ಅದು ಮಂಜಳ ಶಿವ ಶಿವಾನಂದ ಮಂಜಳ ಬಾಬೆ ನಿಂಗ ಹೋಗಲಿ ಡಾರ್ಲಿಂಗ್ ಹೋಗಲಿ ಆಯ್ತು ಡಾರ್ಲಿಂಗ್ ಹೋಗಲಿ ಆಯ್ತಪ್ಪ. ಸ್ನೇಹಿತರೆ ನಮಸ್ಕಾರ, ನಾನು ನಿಮ್ಮ ಪ್ರೀತಿಯ ಜನಸ್ನೇಹಿ ಯೋಗೇಶ್. ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತಾಶ್ರಮಕ್ಕೆ ಲತಾ ಅಮ್ಮ ಅವರು ಮತ್ತೆ ನಿರ್ಮಲಾ ಅಮ್ಮ ಅವರು ಹಾಗೆ ಮಂಜುನಾಥ್ ಸರ್ ಬಂದಿದ್ದಾರೆ. ಸೊ ನಿಮ್ಗೆಲ್ರಿಗೂ ಗೊತ್ತಿರೋ ಹಾಗೆ ಈಗ ಆಲ್ರೆಡಿ ತುಂಬಾ ಚಳಿ ಇದೆ, ಎಲ್ರಿಗೂ ಗೊತ್ತಿರೋ ಹಾಗೆ ತುಂಬಾ ಕಷ್ಟ. ಆಶ್ರಮದಲ್ಲಿರ್ತಕ್ಕಂಥ ಎಲ್ಲ ದೇವ್ರ ಮಕ್ಳಿಗೂ ತುಂಬಾ ಚಳಿ, ಹೇಗೆ ಇದು ಮಾಡ್ಬೇಕಂತಾನೆ ಗೊತ್ತಾಗ್ತಿರ್ಲಿಲ್ಲ. ಅಂತ ನಮ್ಮ ಒಂದು ಜನಸ್ನೇಹಿ ನಿರಾಶ್ರಿತರ ಆಶ್ರಮದಲ್ಲಿರ್ತಕ್ಕಂಥ ದೇವ್ರ ಮಕ್ಳಿಗೆ ಲತಾ ಅಮ್ಮ ಅವರು ಹಾಗೆ ನಿರ್ಮಲಾ ಅಮ್ಮ ಅವರು ಹಾಗೂ ಮಂಜುನಾಥ್ ಸರ್ ತುಂಬಾನೇ ದೊಡ್ಡ ಮಟ್ಟದ ಸಹಾಯ ಅಂತ ಹೇಳ್ಬೋದು. ಇವತ್ತಿನ ಪರಿಸ್ಥಿತಿಗೆ ತುಂಬಾನೇ ಚಳಿ ಇರೋ ಕಾರಣ ಎಲ್ಲ ದೇವ್ರ ಮಕ್ಳಿಗೆ ತುಂಬಾನೇ ಕಷ್ಟ ಇತ್ತು, ಸ್ವೆಟರ್ಗಳ ಅವಶ್ಯಕತೆ ಇತ್ತು, ಬೆಡ್ಶೀಟ್ಗಳ ಅವಶ್ಯಕತೆ ಇತ್ತು. ಸೊ ಅಷ್ಟು ಇವಾಗ ನಮ್ಮ ಒಂದು ನಿರಾಶ್ರಿತ ಆಶ್ರಮ ಪ್ರತಿಯೊಬ್ಬರಿಗೂ ತಂದುಕೊಟ್ಟಿದ್ದಾರೆ. ಅವ್ರಿಗೆ ಭಗವಂತ ಆಯುಷ್ಯ ಆರೋಗ್ಯ ಸುಖ ಶಾಂತಿ ನೆಮ್ಮದಿನ ಭಗವಂತ ಕರುಣಿಸ್ಲಿ. ಹಾಗೆ ಪ್ರತಿಯೊಬ್ಬರು ಕೂಡ ಕೈನ ಮುಂದೆ ಚಾಚಿ ಅವರು ಒಳ್ಳೇದಾಗ್ಲಿ, ಆಯುಷ್ಯ ಆರೋಗ್ಯ ಎಲ್ಲ ಭಗವಂತ ಕರುಣಿಸ್ಲಿ. ಶ್ರೀ ಶ್ರೀ ಶಿವಕುಮಾರ ಸ್ವಾಮಿಯವರ ಆಶೀರ್ವಾದ, ಶನೇಶ್ವರ ಸ್ವಾಮಿಯವರ ಆಶೀರ್ವಾದ ಸಿಗ್ಲಿ ಅಂತ ತಾವೆಲ್ಲ ಅವ್ರಿಗೆ ಪ್ರೇಯರ್ ಮಾಡಿ ಒಳ್ಳೇದಾಗ್ಲಿ. ಜೊತೆಗೆ ಲತಾ ಅವರೇ ಇಷ್ಟೊಂದು ತಂದುಕೊಡ್ಬೇಕಂತ ಯಾಕೆ ಅಲ್ಲ, ಇಷ್ಟು ಚಳಿನ ನಾವು ಮನೆಯಲ್ಲಿ ಇದ್ದೇ ತಡಿಯೋಕ್ಕಾಗಲ್ಲ. ಇನ್ನು ಇವ್ರಿಗೂ ಕಷ್ಟ ಇರುತ್ತಲ್ವಾ ಗಾಳಿ ಇದು ಸೀಟು ಅಂತ. ಥ್ಯಾಂಕ್ ಯು, ಥ್ಯಾಂಕ್ ಯು ಸೊ ಮಚ್, ಒಳ್ಳೇದಾಗಲಿ. ನೀವೇ ಕೊಟ್ಬಿಡಿ ಎಲ್ಲರಿಗೂ, ಬನ್ನಿ ಅಮ್ಮ. ಯಾರ್ಯಾರಿಗೆ ಬೇಡ ಕೈ ಎತ್ತಿ? ಅಲ್ಲ ಅಣ್ಣ ಕೊಡ್ಲಿ ಹಂಗಿಕ್ಕಿಟ್ಕೊಳತ್ತೆ. ನಿಂತ್ಕೊಳೆ ನಿಂತ್ಕೊಳೆ ಎಲ್ಲ ನಿಂತ್ಕೊಳ. ಅವ್ರ ತಂದೆ ತಾನೇ ಅಯ್ಯೋ ಅದೊಳಗೆ ಏನಿದೆ ತಗೊಳ್ಳಿ ತಗೊಳ್ಳಿ ಅಲ್ಲಿ ಇಲ್ಲಿ ಇಲ್ಲಿ ಅಮ್ಮ ಇವರು ಆಯ್ಲ್ ಕೊಡು ಕೊಡು. ತಂದೆಗೆ ಕೊಟ್ಟವ್ರು ತಮ್ಮನ್ ಕೊಡಲ್ವ? ಅದೇ ತಾನೇ ಅಲ್ಲಿ ಕೊಡಿ ಯಾ ಎಲ್ಲ ನೀವು ತಗೋಬೋದಿತ್ತು ಅವ್ರು ಕೊಟ್ಬಿಡಿ ಅಮ್ಮ, ನಿಮ್ಗೆ ಅವ್ರು ಚೆನ್ನಾಗಿದ್ರು. ಹೌದು ಯಾರಾದ್ರೂ ಇದಾರಾ ನೋಡಿ? ಹಲೋ ಪ್ರೀತರ್ ಪ್ರಕಾಶ್.
ಬನ್ನಿ ಹಿಂಗೆ ಹಿಂಗೆ ಹೋಗ್ಬೋದು. No.